ಮುಂದೆ ನಾವು ನೋಡಬೇಕಾಗಿರತಕ್ಕಂಥದ್ದು ಭಗವದ ಪರ್ವ, ಅದಕ್ಕೂ ನಾಯಕ ಭೀಮನೇ. ನಾವು ಭೀಮನದ್ದೇ ಪರ್ವಗಳಿವೆಲ್ಲ, ಇದನ್ನು ಯಾವುದು ಬಿಟ್ಟು ಹೋಗ್ಲಿಕ್ಕೆ ಇಲ್ಲೇ ಇಲ್ಲ. ಭಗವದ ಪರ್ವ ಇಲ್ಲಿಂದ ವೇದವ್ಯಾಸರು ಕರ್ಕೊಂಡು ಹೋಗ್ತಾರೆ ಇವರು. ಆ ಅದು ಸ್ವಲ್ಪ ಕಾಲ ಅಲ್ಲೇ ಇರ್ತಾರೆ, ಇಡಿಂಬ ವಧ ಆದಮೇಲೆ ಅದು 6 ತಿಂಗಳು ಇದ್ದಾಗ ಇದ್ದದ್ದು ಅಲ್ಲೇ ಆ ಕಾಡಿನಲ್ಲೇ. ಮುಂದೆ ಶಾಲಿಹೋತ್ರನ ಆಶ್ರಮ, ಅಲ್ಲಿ ಒಂದು ಆಲದ ಮರ, ಅಲ್ಲಿ ಒಂದು ಶಾಲಿಹೋತ್ರ ಸರಸ್ಸು, ಅಲ್ಲೇ ವಾಸವಾಗಿರ್ತಾರೆ ಇವರು. 6 ತಿಂಗಳು ಕಳೆಯಿತು, ಈ ಮಗ ಹುಟ್ಟಿದ, ಹಿಡಿಂಬೆ ಮಗನ್ನು ಕರ್ಕೊಂಡು ಹೊರಟು ಹೋದ್ಲು, ಕಮಲ ಬಾಲಿಕೆ ಮಗನನ್ನು ಹೆಚ್ಚು ಕರ್ಕೊಂಡು ಹೋದ್ಲು ಅಂದ ಮೇಲೆ ವೇದವ್ಯಾಸ ಇವರನ್ನು ಕರ್ಕೊಂಡು ಹೋಗ್ತಾರೆ ಬನ್ನಿ ಅಂತ. ಮತ್ತೊಮ್ಮೆ 6 ತಿಂಗಳ ನಂತರ ಪುನಃ ಬಂದು, 6 ತಿಂಗಳ ನಂತರ 1 ತಿಂಗಳು ಕಳೆದ ಮೇಲೆ ಪುನಃ ಬಂದು ಪಾಂಡವರನ್ನು ಕುಂತಿಯನ್ನು ಕರ್ಕೊಂಡು ಹೋಗಿ ಏಕಚಕ್ರ ನಗರಕ್ಕೆ ಕರ್ಕೊಂಡು ಹೋಗ್ತಾರೆ. ಏಕಚಕ್ರ ನಗರ ಕರ್ಕೊಂಡು ಹೋಗಿ ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ, ಆ ಬ್ರಾಹ್ಮಣನ ಮನೆ ಸಾಕಷ್ಟು ಜಾಗ ಇತ್ತು, ಅಲ್ಲಿ ಇಬ್ಬರು ಗಂಡ ಹೆಂಡತಿ, ಒಬ್ಬ ಮಗ ಒಬ್ಬ ಮಗಳು, ಮಿತ ಸಂಸಾರ, ಒಬ್ಬ ಮಗ ಒಬ್ಬ ಮಗಳು, ಗಂಡ ಹೆಂಡತಿ, 4 ಜನರ ಸಂಸಾರ, ಬ್ರಾಹ್ಮಣರ ಮನೆ. ಅಲ್ಲಿ ವೇದವ್ಯಾಸರು ಕರ್ಕೊಂಡು ಹೋಗಿ, ಇವರು ಪಾಂಡವರನ್ನು ಗೊತ್ತಾಗಬಾರ್ದಲ್ಲ, ಪೇಟೆಯಲ್ಲಿ ಹೋದ್ರೆ ಅದೊಂದು ದೊಡ್ಡ ಸಮಸ್ಯೆ, ಇವರು ನೋಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ, ಅದು ಭೀಮಸನ್ ನೋಡಿಬಿಟ್ರೆ ಸಾಕು, ಪರಿಚಯ ಆಗ್ಬಿಡುತ್ತೆ. 5 ಜನ ಬೇರೆ, ಒಬ್ಬ ತಾಯಿ. ಅದಕ್ಕೆ ಎಲ್ಲೋ ಒಂದು ಆ ಬ್ರಾಹ್ಮಣ ಮನೆಯಲ್ಲಿಟ್ಟು, ಇವರು ಬ್ರಾಹ್ಮಣ ಹುಡುಗರು, ನನ್ನ ಶಿಷ್ಯರು, ನನ್ನ ಹತ್ರ ವೇದಾಧ್ಯಯನ ಮಾಡ್ತಾ ಇದ್ದವರು, ಏನೋ ನಾನೆಲ್ಲೋ ಪ್ರವಾಸಕ್ಕೆ ಹೋಗ್ತಾ ಇದ್ದೇನೆ, ಅಷ್ಟೊತ್ತು ನಿಮ್ಮ ಮನೆಯಲ್ಲಿ ಇರಲಿ ಅಂತ ವೇದವ್ಯಾಸರು ಅವರ ಹತ್ರ ಹೇಳಿ, ಮಮ ಶಿಷ್ಯಾಹ ಇತಿ ಸ್ಮಹ, ಅದು ಸತ್ಯ, ಸುಳ್ಳೇನು ಅಲ್ಲ, ನನ್ನ ಶಿಷ್ಯರೇ ಅಪ್ಪ ಇವರು ಅಂತ ವಿಷಯ ಸತ್ಯವೇ. ಮೇಲು ನಾಟ ಏನೋ ಇವರನ್ನು ವೇದಾಧ್ಯಯನಕ್ಕಿದ್ದವರು ಇಲ್ಲೇ ವೇದಾಸ ಹೋಗ್ತಿದ್ದಾರೆ, ಇಲ್ಲಿ ಬಿಟ್ಟು ಹೋಗಿದ್ದಾರೆ, ಈ ಹುಡುಗರು ಸ್ವಲ್ಪ ಸಮಯ ಇಲ್ಲಿ ಇರಲಿ, ಇಲ್ಲೇ ವೇದಾಧ್ಯಯನ ಮಾಡ್ಕೊಂಡು ನಿಮ್ಮ ಹತ್ರ, ಅವರು ಅವರು ಒಳ್ಳೆ ವೇದಜ್ಞರಾದ ಬ್ರಾಹ್ಮಣ ಮನೆಯಲ್ಲಿ, ನಿಮ್ಮ ಹತ್ರ ಇಲ್ಲೇ ಅಧ್ಯಯನ ಮಾಡ್ಕೊಂಡು ನಿಮ್ಮ ಜೊತೆಗೆ ಇಲ್ಲಿ ಭಿಕ್ಷಾಟನೆ ಮಾಡಿಕೊಂಡು, ಬ್ರಹ್ಮಚಾರಿಗಳು ಹಿಂದೆ ಭಿಕ್ಷಾಟನೆ ಅಲ್ವಾ, ಇಲ್ಲಿ ಮನೆ ಮನೆ ಭಿಕ್ಷಾಟನೆ ಮಾಡಿಕೊಂಡು ಇಲ್ಲಿ ಅಂತ ಪೂರ್ತಿ ಅವರು ಬ್ರಾಹ್ಮಣ ಹುಡುಗರು ಅಂತ ಭಾವನೆ ಬರುವ ಹಾಗೆ ವ್ಯವಸ್ಥೆ ಮಾಡಿ ಹೊರಟು ಹೋಗಿ ವೇದವ್ಯಾಸ. ಅದನ್ನ ಏಕಚಕ್ರಾಂಗತಾಸ್ತೇತು ಕುಂತೀಪುತ್ರಾಹ ಮಹಾರಥಾಹ ಮೌನವ್ರತೇನ ಸಂಯುಕ್ತಾಹ ಭೈಕ್ಷಂ ಗೃಹಂತಿ ಪಾಂಡವಾಹ ಅಂತ. ಅಲ್ಲಿ ಅವರು ಬದುಕಬೇಕಾಗಿದೆ ಬ್ರಹ್ಮಚಾರಿಗಳು, ಬ್ರಾಹ್ಮಣ ಬ್ರಹ್ಮಚಾರಿಗಳು. ಬ್ರಾಹ್ಮಣ ಬ್ರಹ್ಮಚಾರಿಗಳ ವಿಶೇಷ ಏನಂತಂದ್ರೆ, ಹಿಂದೆ ನಮ್ಮ ದೇಶದಲ್ಲಿ ಭಿಕ್ಷೆ ಬೇಡಲಿಕ್ಕೆ ಇಬ್ಬರಿಗೆ ಅಧಿಕಾರ ಇದ್ದದ್ದು. ಯಾರಿಗೆ ಅಂದ್ರೆ, ಒಂದು ಬ್ರಹ್ಮಚಾರಿಗಳಿಗೆ, ಒಂದು ಸನ್ಯಾಸಿಗಳಿಗೆ. ಗೃಹಸ್ಥರಿಗೆ ಭಿಕ್ಷೆ ಬೇಡುವ ಅಧಿಕಾರ ಇಲ್ಲ. ಕ್ಷತ್ರಿಯರಿಗೆ, ಬ್ರಾಹ್ಮಣರಿಗೆ ಮಾತ್ರ ಭಿಕ್ಷೆ ಬೇಡುವ ಅಧಿಕಾರ. ಬ್ರಾಹ್ಮಣರಿಗೂ ಯಾರಿಗೆ? ವಾನಪ್ರಸ್ಥರಿಗೆ ಇಲ್ಲ, ಗೃಹಸ್ಥರಿಗೆ ಇಲ್ಲ. ಬ್ರಾಹ್ಮಣರಲ್ಲಿ ಬ್ರಹ್ಮಚಾರಿಗೆ, ಅವನು ವೇದಾಧ್ಯಯನ ಮಾಡುವಾಗ ಮನೆ ಮನೆಯಲ್ಲಿ ಭಿಕ್ಷೆ ಸ್ವೀಕರಿಸಿ ವೇದಾಧ್ಯಯನ. ಆಮೇಲೆ ಸನ್ಯಾಸ ಸರ್ವಸ್ವ ತ್ಯಾಗ ಮಾಡಿದ ಮೇಲೆ ಯತೇಹೇ ಸ್ವೀಯ ವಿತ್ತೇನದು ವಿನಾಶದ, ಸನ್ಯಾಸಿಗೆ ತನ್ನ ಸ್ವಂತ ಸಂಪತ್ತು ಅಂತಿಲ್ಲ, ಯಾರು ಕೊಟ್ಟರೋ ಅದರ ಭಿಕ್ಷೆ ತಿನ್ನಬೇಕು. ಅದರಿಂದ ಇಬ್ಬರಿಗೆ 4 ವರ್ಣಗಳಲ್ಲಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಲ್ಲಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಲ್ಲಿ ಬ್ರಾಹ್ಮಣನಿಗೆ ಮಾತ್ರ ಭಿಕ್ಷಾಧಿಕಾರ. ಬ್ರಾಹ್ಮಣರಲ್ಲಿಯೂ ಗೃಹಸ್ಥನಿಗೆ, ವಾನಪ್ರಸ್ಥನಿಗೆ ಇಲ್ಲ, ಸುರಿದಿನ ಮತ್ತು ಕೊನೆಯವರಿಗೆ ಮಾತ್ರ. ಬ್ರಹ್ಮಚಾರಿಗಳಿಗೆ, ಸನ್ಯಾಸಿಗಳಿಗೆ ಮಾತ್ರ ಭಿಕ್ಷಾಧಿಕಾರ ಇರುವುದು. ಅದರಿಂದ ಇವರಿಗೆ ಬ್ರಹ್ಮಚಾರಿಗಳಿಂದಲೇ ಭಿಕ್ಷೆ ತಗೊಳ್ಬೇಕು, ಭಿಕ್ಷೆ ತಗೊಳ್ಬೇಕು. ಭಿಕ್ಷೆಯನ್ನು ಮಾಡಿಯೇ ಬದುಕುತ್ತಿದ್ದರಂತೆ, ಇವರು ಮನೆಯಲ್ಲಿ ಊಟ ಕೂತ್ಕೊಳ್ತಿರಲಿಲ್ಲ, ಆ ಮನೆಯ ಬ್ರಾಹ್ಮಣನ ಅನ್ನಕ್ಕೆ ಬೀಳಲಿಲ್ಲ ಇವರು. ಅವರು ಬ್ರಾಹ್ಮಣ ಮನೆಯಲ್ಲಿ ವಾಸ, ನಾವು ಭಿಕ್ಷೆಯನ್ನು ಮಾಡಿ ತಂದು ತಿಂತೇವೆ ಅಂತ. ಕುಂತೀಪುತ್ರಾಹ ಮಹಾರಥಾಹ ಭೈಕ್ಷಮ್ಮ ಗೃಹಣಂತಿ ಪಾಂಡವಾನ್, ಮನೆ ಮನೆಯಲ್ಲಿ ಭಿಕ್ಷೆ ತಂದು ಅದನ್ನು ಊಟ ಮಾಡಿ ಬದುಕುತ್ತಿದ್ರು ಅಂತ. ಅದಕ್ಕೆ ಒಂದು ಸಮಸ್ಯೆ ಆಯ್ತಲ್ಲ, ಕ್ಷತ್ರಿಯರಿಗೆ ಭಿಕ್ಷಾಧಿಕಾರ ಇಲ್ಲ, ಕ್ಷತ್ರಿಯರು ಭಿಕ್ಷೆ ಸ್ವೀಕರಿಸಬಾರ್ದು, ಏನು ಮಾಡೋದು? ಇದೆಲ್ಲಕ್ಕಿಂತ ಇವರಾದರೂ ಧರ್ಮ ಬಿಟ್ಟಾರ, ಭೀಮಸೇನ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ ಮೃಗೋದರ, ಅದಕ್ಕೆ ಹುಂಕಾರೇಣ ಇವ ಭಿಕ್ಷಾಂಚ. ಅವನು ಭಯ ಹಮ್ಮಂತ ಹೇಳೋದು, ಭಿಕ್ಷೆ ಕೊಡಿ ಅಂತ ಕೇಳಲಾರ, ಅದು ಧರ್ಮ ಅಲ್ಲ. ಮತ್ತೆ ಕರವದ್ದು ವೈಶ್ಯತಃ ಪ್ರಜೆಗಳಿಂದ ಟ್ಯಾಕ್ಸ್ ತಗೊಂಡ ಹಾಗೆ, ಕರ ತಗೊಂಡ ಹಾಗೆ ಭಿಕ್ಷೆ ತಗೊಳ್ಳೋಣಂತೆ ಅವನು. ಅದರಿಂದ ಅವನು ಹೇಳಿದ, ನಾನು ಎಲ್ಲ ಮನೆ ಮನೆಗೆ ಹೋಗಿ ಭಗವತಿ ಭಿಕ್ಷಾ ಅಂದೆ ಅಂತೆಲ್ಲ ಹೇಳಿ ಸಾಧ್ಯ ಇಲ್ಲ ನನ್ನಿಂದ. ನಾನು ಬ್ರಹ್ಮಚಾರಿ ಅಂದ್ರೆ ಕಣಕಟ್ಟು ಬ್ರಹ್ಮಚಾರಿ, ನಾನು ಕ್ಷತ್ರಿಯ, ನಾನು ಭಗವತಿ ಭಿಕ್ಷಾ ಅಂದ್ರೆ ಎಲ್ಲ ಹೇಳೋದಿಲ್ಲ, ನಾನು ಸುಳ್ಳುಗಳು ಆಗೋದಿಲ್ಲ, ನಾನು ನೇರ ನಾನು ಹೋಗಿ ಹುಮ್ಮುತ್ತೇನೆ. ಹೂ ಅಂದಾಗ ಹಾಕಿದ್ರೆ ಹೂ ಇದ್ರೆ ಹೂ ಹೋಗೋದು, ಅದೇ ಕೊಡಿ ಅಂತ ಕೇಳೋದಿಲ್ಲ ನಾನು. ಹಾಗಾದ್ರೆ ಇಲ್ಲಿ ಇವನೊಬ್ಬರೇ ಹೀಗೆ ಮಾಡಿ ಪ್ರಸಿದ್ಧಿ ಆಗುತ್ತೆ, ಬೇರೆ ಮಾಡಿದ್ರು ನಾವು ಎಲ್ಲರೂ ಹಾಗೆ ಮಾಡೋಣ, ಸುಮ್ಮನೆ ಎದುರು ನಿಂತುಕೊಳ್ಳೋದು, ಮೌನವಾಗಿ ನಿಂತುಕೊಳ್ಳೋದು. ಭಿಕ್ಷೆ ಕೊಡಿ ತಾಯಿ ಅಂತ ಬೇಡೋದೇ ಬೇಡ, ಬೇಡಿದ್ರೆ ಕ್ಷತ್ರ ಧರ್ಮಗಳು ನಕ್ಷತ್ರಿಯರು ಬೇಡಬಾರದು, ಅದು ಸುಮ್ಮನೆ ನಿಲ್ಲೋದು, ಕೊಟ್ಟು ಹಿಡ್ಕೊಳ್ಳೋದು. ಅದನ್ನ ಮೌನಮೃತೆಯನ್ನು ಸಂಯುಕ್ತ ಭೈಕ್ಷಂಗರನ್ನಂತಿ ಪಾಂಡವ. ಎಲ್ಲರೂ ಒಂದು ತೀರ್ಮಾನ ಮಾಡಿ ನಾವು ಮಾತಾಡೋದೇ ಬೇಡ, ಭಿಕ್ಷೆ ಕೊಡಿ ತಾಯಿ ಅಂತ ಹೇಳೋದು ಬೇಡ, ಮತ್ತೆ ಹೋಗಿ ನಿಂತುಕೊಳ್ಳೋದು, ನೋಡಿ ಅವರು ಹಾಕಿದ್ರೆ ಹಿಡ್ಕೊಳ್ಳೋದು. ಏನಾದ್ರೆ ಅವ್ರು ಇನ್ನೊಂದು ಮನೆಗೆ ಕೇಳಲಿಕ್ಕಿಲ್ಲ, ಭಿಕ್ಷೆ ಬೇಡುವುದು ನಮ್ಮ ಧರ್ಮಕ್ಕೆ ಬೇಡ, ಕ್ಷತ್ರಿಯರು ಬೇಡುವ ಕ್ರಮ ಇಲ್ಲ. ನಾವು ತಗೊಳ್ಳೋದು ಹಚ್ಚಿನಿಂದ ತಗೊಳ್ಳೋದು,
ಮತ್ತೆ ತಗೊಂಡು ಹಕ್ಕಿಯಲ್ಲಿ ಮತ್ತೆ ನಾವು ಕ್ಷತ್ರಿಯರು ಪ್ರಜೆಗಳ ಅನ್ನ ನಮಗೆ ಹಕ್ಕಿದ್ದೆ ಅದರಿಂದ ನಾವು ಟ್ಯಾಕ್ಸ್ ತಗೊಳ್ಳೋದು ಹಾಗೆ ಅನ್ನ ತಗೊಳ್ಳೋದು ದುಡ್ಡಿನ ಬದಲೇ ಅನ್ನ ತಗೊಳ್ಳೋದು ಅದೇ ತಪ್ಪಿಲ್ಲ ಕರವತ್ ವೈಶ್ಯತ ಒಗ್ರಹಿ ಹೀಗೆ ಮಾಡೋಣ ಅಂತ ಭೀಮಸೇನ ಮಾತಿಗೆ ಒಪ್ಪಿಕೊಂಡು ಎಲ್ಲರೂ ಮೌನ ಮಾತಿಲ್ಲ ಹೋಗಿ ನಿಂತುಕೊಳ್ಳೋದು ಬಿಚ್ಚಿ ಹೇಳ್ಕೊಂಡು ಬರೋದು ಹೀಗೆ ತಗೊಳ್ತಾ ಇದ್ದಂತೆ ಎಲ್ಲ ಐದು ಜನರು ಹೋಗ್ತಿದ್ರು ಐದು ಜನರು ಹೋಗ್ತಾ ಇದ್ದಾಗ ಕರೆ ಅದನ್ನ ತಾಯಿ ತರಬೇಕು ಮನೆಗೆ ನನ್ನ ತಾಯಿ ಹತ್ರ ಬರಬೇಕು ಅವರವರು ನಾನು ನಾನು ತಂದದ್ದು ನನಗೆಂತ ಇಲ್ಲ ಅದು ಬಹಳ ಶಿಸ್ತಿತ್ತಲ್ಲ ತಾಯಿದು ಐದು ಜನರು ತಂದದ್ದನ್ನು ತಾಯಿ ಹತ್ರ ಬರಬೇಕು ಎಲ್ಲ ಒಟ್ಟು ಮಾಡಿ ಅದನ್ನು ಸರಿ ಶಿಸ್ತಿ ಶಿಸ್ತಿ ಮಾಡಬೇಕು ಅದರಲ್ಲಿ ಒಂದು ಪಾಲು ಅರ್ಧಾಂಶ ಭೀಮನಿಗೆ ಉಳಿದ ಇವರಿಗೆ ಎಲ್ಲರೂ ಒಟ್ಟಿಗೆ ಇದಲ್ಲಿ ವ್ಯವಸ್ಥೆ ಇದ್ದಾರೆ ಊಟ ಅದು ಹೇಳ್ತಾರೆ ಅರ್ಧಂ ಅರ್ಧಂ ಸ್ವ ಭುಂಜತೆ ಪಂಚ ಸಹ ಮಾತ್ರ ಪರಂತಪಾಹ ಅರ್ಧಂ ಸರ್ವಸ್ಯ ಭೈಕ್ಷಸ್ಯ ಭೀಮೋ ಭುಂಜೆ ಮಹಾಬಲಃ ಅಂತ ಅರ್ಧಂ ಸ್ವ ಭುಂಜತೆ ಪಂಚ ಇಡೀ ಐದು ಇವರು ಇಷ್ಟು ಜನ ಭಿಕ್ಷೆ ತಂದದ್ದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಸರಿ ಎರಡು ಬಾಲು ಮಾಡಿ ಅರ್ಧವನ್ನು ಭೀಮನ ಕೊಟ್ಟು ಬಿಡ್ತಿದ್ದಂತೆ ನೀನು ತಿಂದ್ಕೋಪ ನಿನ್ನ ಹಸಿವು ಜಾಸ್ತಿ ಉಳಿದದ್ದು ಅರ್ಧಂ ಸ್ಮ ಅದರಲ್ಲಿ ಉಳಿದ ಅರ್ಧಾಂಶವನ್ನ ಭುಂಜತೆ ಪಂಚ ಐದು ಜನ ಒಟ್ಟಿಗೆ ಧರ್ಮರಾಜ ಅರ್ಜುನ ನಕುಲ ಸಹದೇವ ಕುಂತಿ ಐದು ಜನ ಒಟ್ಟಿಗೆ ಅರ್ಧ ಉಳಿದ ಅರ್ಧವನ್ನು ಅವರು ಪೂರ್ತಿ ಒಬ್ಬನೇ ಭೀಮಸೇನ ಅರ್ಧಂ ಸ್ವ ಭುಂಜತೆ ಪಂಚ ಅವರು ಐದು ಜನ ಇಲ್ಲಿ ನಾಲ್ಕೇ ಜನ ಅನ್ನದ ಮೇಲೆ ಸಹ ಮಾತ್ರ ಅಪರಂತವ ತಾಯಿಯ ಜೊತೆಗೆ ಐದು ಜನ ಒಟ್ಟಿಗೆ ಅರ್ಧಾಂಶ ಆಮೇಲೆ ಉಳಿದ ಅರ್ಧವನ್ನ ಅರ್ಧಂ ಸರ್ವಸ್ಯ ಭೈಕ್ಷಸ್ಯ ಭುಂತೆ ಭೀಮೋ ಭುಂತೆ ಮಹಾಬಲ ಅರ್ಧಾಂಶ ಭೀಮ ಒಬ್ಬನಿಗೆ ಅರ್ಧಾಂಶ ಅವರ ಐದು ಜನರಿಗೆ ಆಗಲಿ ಹಾಗಾದ್ರೆ ಇದು ಒಂದು ದೃಷ್ಟಿಯಿಂದ ಆರಾಮೇ ಆಯ್ತು ಭೀಮನಿಗೆ ಅವನು ಊಟಕ್ಕೇನು ತೊಂದರೆ ಆಗಲಿಲ್ಲ ಅಂದ್ರೆ ಯದುವ್ಯಾಸರು ಹೇಳ್ತಾರೆ ಏನಾಯ್ತು ಗೊತ್ತೋ ಅದು ಆಜ್ಯ ಬಿಂದುರು ಯಥಾವಕ್ನೌ ಮಹತಿ ಜ್ವಲಿತೇ ಸವೇತ್ ತಥಾ ಅರ್ಧಭಾಗೋ ಭೀಮಸ್ಯ ಭಿಕ್ಷಾನ್ನಸ್ಯ ನರೋತ್ತಮ ಅಂತ ಆ ಅರ್ಧ ಭಾಗ ಕೊಟ್ಟರೆ ಅವರಿಗೇನೋ ಇವರ ದೃಷ್ಟಿಯಲ್ಲೇನೋ ಬಹಳ ಕೊಟ್ಟೆವು ನಾವು ಇದ್ದದನ್ನು ಐದು ಜನ ಪಾಲು ಮಾಡಿಕೊಂಡು ತಿಂದು ಉಳಿದ ಅರ್ಧ ನೀನು ಒಬ್ಬನೇ ತಿಂದಿಲ್ವಾ ಅಂದ್ರೆ ಭೀಮ ಹೃದೋದರ ಅಲ್ವಾ ಅವನಿಗೇನು ಅವನು ಎಷ್ಟು ತಿಂದರು ಅದೇನು ಇಡೀ ವಿಶ್ವವನ್ನೇ ನಾವು ಜೀರ್ಣಿಸಿಕೊಳ್ತಕ್ಕಂಥ ಬೆಂಕಿ ಅದು ಜಠಾಗ್ನಿ ಅದೇ ಹೇಳ್ತಾರ ಏನಾಯಿತು ಭೀಮಸೇನ ಇವರ ತಲೆಯಲ್ಲಿ ನಮ್ಗೆ ತುಂಬಾ ಕೊಟ್ಟೆವು ಅಂತ ಆಜ್ಯ ಬಿಂದುರು ಯಥಾ ವಕ್ಷಣವು ಮಹತಿ ಜ್ವಲಿತೇ ಭವೇತಿ ಧಗ ಧಗ ಪ್ರಜ್ವಲಿಸುವಂಥ ದೊಡ್ಡ ಬೆಂಕಿ ಆ ಬೆಂಕಿಯ ಜ್ವಾಲೆಗೆ ಒಂದು ಹನಿ ತುಪ್ಪ ಹಾಕಿದಾಗ ಆಯ್ತಂತ ಅವನು ಹೊಟ್ಟೆಗಷ್ಟೇ ಆ ಬೆಂಕಿಗೆ ನೀವು ಒಂದು ಹನಿ ಅಲ್ಲ ನೀವು ಕಿಲೋ ಕಿಲೋಮೀಟರ್ ತುಪ್ಪ ಸುರಿದು ಅದು ಸ್ವಾಹ ಮಾಡುತ್ತೆ ಅಲ್ಲಿ ಒಂದು ಹನಿ ಆಜ್ಯ ಬಿಂದು ತುಪ್ಪದ ಒಂದು ಹನಿಯನ್ನ ಆಜ್ಯ ಬಿಂದು ಯಥಾ ವಕ್ತನವು ಎಂಥ ಬೆಂಕಿ ಮಹತಿ ಜ್ವಲಿತೆ ಜೋರಾಗಿ ಪ್ರಜ್ವಲಿಸುವ ಕಾಳಗಿಚ್ಚೇರಿಸ ತಗೊಳ್ಳಬೇಕಾದ್ರೆ ಇಡೀ ಕಾಡನ್ನೇ ಸುಟ್ಟು ಇವ ಕಾಳಗಿಚ್ಚೆ ಒಂದು ಹನಿ ತುಪ್ಪ ಹಾಕಿದ್ರೆ ಎಲ್ಲಿಗದು ಯಾವ ಲೆಕ್ಕಕ್ಕೆ ಧಗ ಧಗ ಉಳಿಯುವ ಬೆಂಕಿಯ ರಾಶಿಗೆ ಒಂದು ಹನಿ ತುಪ್ಪ ಸುರಿದಂತೆ ಆಯಿತು ಭೀಮಸೇನನ ಹೊಟ್ಟೆಗೆ ಅದು ತಥಾ ಅರ್ಧ ಭಾಗ ಭೀಮಸ್ಯ ಭಿಕ್ಷಾನ್ನಸ್ಯ ನರೋತ್ತಮ ಹೀಗೆ ಇಡೀ ಆದರೆ ಭೀಮನು ಹೋಗ್ತಿದ್ದ ಕೊನೆಗೆ ಕೊನೆಗೆ ಒಂದು ಪ್ರಸಂಗ ಆಯ್ತ ಅಲ್ಲಿಗೊಬ್ಬ ಕುಂಬಾರ ಇದ್ದ ಆ ಕುಂಬಾರನಿಗೂ ತುಂಬಾ ಭಗವಂತ ಇವನು ಭೀಮಸೇನ ಮಣ್ಣಿಗಿನ್ನು ತುಂಬಾ ನೆರವು ನೀಡಿ ಕುಂಬಾರ ಇವನಿಗೊಂದು ಭೀಮನಿಗೆ ಒಂದು ಭೀಮಗಾತ್ರದ ಮಡಿಕೆ ಮಾಡಿಕೊಟ್ಟ ಭೀಮಗಾತ್ರದ್ದು ಭಿಕ್ಷೆಗೆ ಅದು ಖುಷಿಯಾಗಿ ನಿನಗೆ ದೊಡ್ಡ ಗಾತ್ರದ್ದು ನಿನ್ನ ಗಾತ್ರದ ಒಂದು ಮಡಿಕೆ ಕೊಟ್ಟರೆ ಭೀಮನಿಗೆ ದೊಡ್ಡ ಮಡಿಕೆ ಭಿಕ್ಷಾ ಪಾತ್ರೆ ಒಂದು ಭಾರೀ ಗಾತ್ರದ ಒಂದು ಮಡಿಕೆ ಮಾಡಿಕೊಟ್ಟ ಅಂತೆ ಕಡೆಗೆ ಧರ್ಮರಾಜನಿಗೆ ತಲೆಬಿಸಿ ಮೊದಲು ಇವನನ್ನು ನೋಡಿದ್ರೆ ಸಂದೇಹ ಬರುತ್ತೆ ಇವನು ಭಿಕ್ಷಾ ಪಾತ್ರೆ ಇದೆಲ್ಲ ಒಟ್ಟಿಗೆ ಪಚೀತಿನ ಅಪ್ಪ ನೀನು ಭಿಕ್ಷೆಗೆ ಬರೋದು ಬೇಡ ನಾವು ನಾಲ್ಕು ಜನ ತರ್ತೇವೆ ತಂದದ್ರೆ ನಿನಗೆ ಬೇಕಾದ್ರೆ ಒನ್ ಫೋರ್ತ್ ಅಲ್ಲ ಅದು ಅರ್ಧಾಂಶ ಮುಕ್ಕಾಲು ಅಂಶ ಬೇಕಾದ್ರೆ ಕೊಡ್ತೇವೆ ನೀನು ಬರೋದು ಬೇಡ ನೀನು ಮನೆಯಲ್ಲೇ ಕೂತ್ಕೊಂಡು ಹೇಳಿ ಧರ್ಮರಾಜನ ಹೆದರಿಕೆ ಎಲ್ಲಿ ಗೊತ್ತಾಗ್ಬಿಡ್ತೋ ಎಲ್ಲಿ ಪೌರವನಿಗೆ ಗೊತ್ತಾಗಿ ಬಂದು ಬಿಡ್ತಾರೋ ಅಂತ ದಮ್ಮಯ್ಯ ನೀನು ಭಿಕ್ಷೆ ಬರುವುದನ್ನು ಬಗೆ ಬೇಡ ಅಂತ ಭೀಮಸೇನನ್ನು ಬರುವುದನ್ನು ಕರೆದು ಬಿಟ್ಟ ಧರ್ಮರಾಜ ಅವನಿಗೆ ಹೆದರಿಕೆ ಭೀಮಸೇನ ಆಯಿತು ಅಡ್ಡಿಲ್ಲ ನಾನು ತಾಯಿ ಜೊತೆಗೆ ಮನೆಯಲ್ಲೇ ಕೂರ್ತೇನೆ ನೀನು ಭಿಕ್ಷೆ ತನ್ನಿ ಅಂತ ಹೇಳಿ ಭೀಮಸೇನ ಕೂತಿದ್ದ ದಿನಾ ಧರ್ಮರಾಜ ಅರ್ಜುನ ನಕುಲ ಸಹದೇವರು ಭಿಕ್ಷೆ ತರೋದು ಇಲ್ಲಿ ಹಂಚಿ ತಿನ್ನೋದು ಭೀಮಸೇನೆ ಒಂಥರ ಕೂತು 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 ಮನೇಲಿ ಏನು ಕೆಲಸ ಇರೋದು ಸ್ಥಿತಿ ಬಂತ ಯಾಕಂದ್ರೆ ಭಿಕ್ಷೆಗೂ ಹೋಗಬೇಕೂ ಇಲ್ಲ ಭಿಕ್ಷ ಮನೆಯನ್ನು ಸುಮ್ಮನೆ ಕೊಡೋದು ಅಂಥ ಸಂದರ್ಭದಲ್ಲಿ ಭೀಮಸೇನೇ ಮಾಡಬಹುದಾದ ಒಂದು ಕಾರ್ಯಕ್ರಮ ರೂಪಿತು ಆಯ್ತಲ್ಲಿ ಹೀಗೆ ಒಂದು ದಿವಸ ಮನೆಯಲ್ಲಿ ಕೂತಿದ್ದಾಗ ಕುಂತಿ ಮತ್ತು ಭೀಮಸೇನ ಮನೆಯಲ್ಲಿ ಆ ಬ್ರಾಹ್ಮಣ ಹೆಂಡತಿ ಮಗ ಮಗಳಿಗೆಲ್ಲ ಸೇರಿ ಒಂದು ಹೋಗೋ ತಳ್ತಾ ಇದ್ದಾರೆ ಗಂಡ ಹೆಂಡತಿ ಈ ಮಕ್ಕಳನ್ನು ಸಮಾಧಾನ ಮಾಡ್ತಾ ಇದ್ದಾರೆ ಏನೋ ಒಂದು ವಿಚಿತ್ರವಾದ ವಾತಾವರಣ ನಿರ್ಮಾಣವಾಯಿತು ಅಂದ್ರೆ ಭೀಮಸೇನನಿಗೆ ಏನು ಕೆಲಸ ಇಲ್ಲ ಅಂತ ಭಗವಂತ ಒಂದು ಕೆಲಸ ವ್ಯವಸ್ಥೆ ಮಾಡ್ತಾ ಇದ್ದಾನೆ ಅದು ಏನು ಕೆಲಸ ಆಗಿದೆ ಏನು ನಡೀತು ಅನ್ನೋದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.